ಯಾಕಂದ್ರೆ ಒಂದು ಪವರ್ ಶೇರಿಂಗ್ ಆಗಿದೆ ಅನ್ನೋದೆಲ್ಲ ಒಂದು ಸುದ್ದಿ ಬಂತಲ್ಲ, ಏನಂತ ಬಂತು? ಇವರು 2 ವರ್ಷ, ಅವರು 2 ವರ್ಷ, 2.5 ವರ್ಷ. ಇವರು ಸಿದ್ದರಾಮಯ್ಯ 2.5 ವರ್ಷ, ಡಿ ಕೆ ಶಿವಕುಮಾರ್ 2.5 ವರ್ಷ ಅಂತಲೇ ಒಂದು ಪವರ್ ಶೇರಿಂಗ್ ಆಗಿದೆ, ಒಂದು ಸೂತ್ರ ರಚನೆ ಆಗಿದೆ, ಸಂಧಾನ ಸೂತ್ರದ ಮೇಲೆ ಈಗ ಒಪ್ಕೊಂಡಿದ್ದಾರೆ ಅಂತೆಲ್ಲ ಸುದ್ದಿ ಆಗಿತ್ತಲ್ವಾ. ಬಟ್ ಇವಾಗ ಅದೆಲ್ಲ ಏನಿಲ್ಲ, ಸಿದ್ದರಾಮಯ್ಯನವರು 5 ವರ್ಷ. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಸ್ಟ್ರೈಟ್ ಫಾರ್ವರ್ಡ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜಗದೀಶ್. ನೀವಿನ್ನೂ ನಮ್ಮ ಟಿವಿ ವಿಕ್ರಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ. ಹಾಗೆ ರಾಜಕೀಯದ ಆಳದಲ್ಲಿ ಹುದುಗಿರುವಂತಹ ಒಳಸುಳಿಗಳು, ಕಂಡು ಕಾಣದಂತಿರುವ ರಾಜಕೀಯ ನೀತಿಗಳು, ಇದೆಲ್ಲದರ ವಿಶ್ಲೇಷಣೆ ಸ್ಟ್ರೈಟ್ ಫಾರ್ವರ್ಡ್. ನಮ್ಮ ಜೊತೆಯಿಂದ ರಾಜಕೀಯ ವಿಶ್ಲೇಷಕರಾದ ವೀರೇಂದ್ರ ಉಪ್ಪುಂದ ಅವರಿದ್ದಾರೆ, ಅವರೊಂದಿಗೆ ಚರ್ಚೆ ನಡೆಸೋಣ. ವೀರೇಂದ್ರ ಉಪ್ಪುಂದ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಸಿದ್ದರಾಮಯ್ಯ ಅವರೇ 5 ವರ್ಷಗಳ ಕಾಲ CM, ಹಾಗಂತ ಮಾಜಿ ಸಚಿವರಾದ ಕಾಂಗ್ರೆಸ್ ನಾಯಕರಾದ ಬಸವರಾಜ ರಾಯರೆಡ್ಡಿ ಅವರು ಹೇಳಿದ್ದಾರೆ. ಈ ಹಿಂದೆ MB ಪಾಟೀಲ್ ಕೂಡ ಈ ಮಾತನ್ನು ಹೇಳಿದರು. ವೀರೇಂದ್ರ ಉಪ್ಪುಂದ ಅವರೇ, ಇದರ ಅರ್ಥ ಏನು? ಜಗದೀಶ್, ಬಹುಶಃ ನನಗನ್ಸುತ್ತೆ ಒಂದು ಮೆಸೇಜ್ನ ಕ್ಲಿಯರ್ ಆಗಿ ಪಾಸ್ ಮಾಡುವಂಥ ಪ್ರಯತ್ನವನ್ನು ಸಿದ್ದರಾಮಯ್ಯನವರ ಬೆಂಬಲಿಗ ಶಾಸಕರು ಮಾಡ್ತಾಯಿದ್ದಾರೆ, ನಿರಂತರವಾಗಿ ಮಾಡ್ತಾ ಬರ್ತಾಯಿದ್ದಾರೆ. ನೋಡಿ, ನೀವು MB ಪಾಟೀಲ್ರು ಕೊಟ್ಟಂಥ ಹೇಳಿಕೆ ಬಗ್ಗೆ ಪ್ರಸ್ತಾವ ಮಾಡಿದ್ರಿ. MB ಪಾಟೀಲ್ರು ಆಮೇಲೆ ಏನಂತ ಹೇಳಿದ್ರು, ಇಲ್ಲ ಮೀಡಿಯಾದವ್ರು ಕೇಳಿದ್ರು, ಕೇಳಿದಾಗ ನಾನು ಅವರ ಪ್ರಶ್ನೆಗೆ ಉತ್ತರ ಕೊಟ್ಟೆ ಅಂತ ಯಾರು MB ಪಾಟೀಲ್ ಹೇಳಿದ್ದು. ಆದರೆ ರಾಯರೆಡ್ಡಿ ಅವರು ವಿಧಾನಸಭೆಯಲ್ಲಿ ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯದ ಚರ್ಚೆಯಲ್ಲಿ ಭಾಗವಹಿಸಿ ಭಾಷಣ ಮಾಡುವಾಗ ಕೊಟ್ಟಂಥ ಹೇಳಿಕೆ ಇದು. ಸಿದ್ದರಾಮಯ್ಯನವ್ರ ನೇತೃತ್ವದ ಈ ಸರ್ಕಾರ ಏನಿದೆ, ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ 5 ವರ್ಷಗಳ ಕಾಲ ಪೂರ್ಣ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅಲ್ಲಿಗೆ MB ಪಾಟೀಲ್ರು ಮೀಡಿಯಾದವ್ರು ಕೇಳ್ದಾಗ ಹೇಳಿದ್ರು, ರಾಯರೆಡ್ಡಿಯವರು ಯಾರೂ ಕೇಳದೆ ಸ್ವಯಂ ಪ್ರೇರಿತವಾಗಿ ಪ್ರಿಪೇರ್ ಆಗಿ ಬಂದು ಏನು ಭಾಷಣವನ್ನು ಮಾಡ್ತಾರೆ ಆ ಭಾಷಣದ ಭಾಗವಾಗಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಅವಾಗ ಕೂಡಲೇ ಕೇಳಿದ್ರು BJPಯವ್ರಲ್ಲಿ, ಹಾಗಾದರೆ DK ಶಿವಕುಮಾರ್ ಆಗಲ್ವಾ ಅಂತ ಕೇಳಿದ್ರು. BJPಯವ್ರಲ್ಲಿ ಎದ್ದು ನಿಂತು, ಹಾಗಾದರೆ DK ಶಿವಕುಮಾರ್ ಅವ್ರ ಕಥೆ ಏನು, DK ಕಥೆ ಏನು, ಹಾಗಾದ್ರೆ ಅವರಿಗಿಲ್ವಾ CM ಪೋಸ್ಟ್ ಅಂತ ಕೇಳಿದ್ರು. ರಾಯರೆಡ್ಡಿಯವರು ಅದಕ್ಕೂ ಕೂಡ ಏನು ಹೇಳಿದ್ರು ಅಂದರೆ, ನಂದೇನು ಅಭ್ಯಂತರ ಇಲ್ಲ ಅಂದರು ಅವರು. ಇವ್ರ ಅಭ್ಯಂತರ ಯಾರು ಕೇಳ್ತಾರೆ, ಇವ್ರ ಉತ್ತರ ನೋಡಿ, ನನ್ನ ಅಭ್ಯಂತರ ಏನಿಲ್ಲ ಅವ್ರು, ಹಾಗಾದ್ರೆ ನನ್ನ ಅಭ್ಯಂತರ ಏನಿಲ್ಲ ಅಂತ ಹೇಳಿದ್ರು. ಗೊತ್ತಾಯ್ತಾ, ಪಕ್ಷ ತೀರ್ಮಾನ ಮಾಡುತ್ತೆ ಅನ್ನೋ ಮಾತನ್ನು ಹೇಳಿದ್ರು. ಅಂದರೆ ಸಿದ್ದರಾಮಯ್ಯವ್ರ ಬೆಂಬಲಿಗರು ಯಾರು ಕಟ್ಟರ್ ಬೆಂಬಲಿಗರಿದ್ದಾರೆ ನೋಡಿ, ರಾಯರೆಡ್ಡಿಯವರು ಕೂಡ ಯಾವ ಸಿದ್ದರಾಮೋತ್ಸವ ನಡೀತಲ್ಲ, ಸಿದ್ದರಾಮಯ್ಯವರ ಹುಟ್ಟುಹಬ್ಬದ ಅಂಗವಾಗಿ ದಾವಣಗೆರೆಯಲ್ಲಿ, ಅದರ ಕಂಪ್ಲೀಟ್ ಬ್ಲೂ ಪ್ರಿಂಟ್ ರೆಡಿ ಮಾಡಿ ಮ್ಯಾನೇಜ್ ಮಾಡಿದಂಥ ವ್ಯಕ್ತಿ ಇದೇ ಬಸವರಾಜ ರಾಯರೆಡ್ಡಿಯವರು. ಆಯಿತಾ, ಅಷ್ಟರ ಮಟ್ಟಿಗೆ ಸಿದ್ದರಾಮಯ್ಯವರು ಕಟ್ಟರ್ ಬೆಂಬಲಿಗರಾಗಿ ಗುರುತಿಸಿಕೊಂಡಿರುವಂಥವ್ರು. ಅವರೇ ಈ ಮಾತನ್ನು ಹೇಳಿದ್ದಾರೆ. ಅಲ್ಲಿಗೆ ಸಿದ್ದರಾಮಯ್ಯನವರು ಬೆಂಬಲಿಗ ಶಾಸಕರು ಒಂದು ಸ್ಪಷ್ಟವಾದ ಸಂದೇಶ ಕೊಡುವಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಏನಂದರೆ, ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿ ಅನ್ನುವಂಥದ್ದು. ಇದು ಯಾಕೆ ಬಹಳ ಮುಖ್ಯ, ಬಹಳ ಮಹತ್ವವನ್ನು ಪಡೆಯುತ್ತೆ ಅಂದರೆ, ವಿಧಾನಸಭೆಯಲ್ಲಿ ನಿಂತು ಹೇಳಿದ್ದಾರೆ ಇದನ್ನು. MB ಪಾಟೀಲ್ ಹೇಳಿದ್ದು ಮೀಡಿಯಾ ಎದುರುಗಡೆ, ಆದರೆ ಇವರು ಹೇಳಿದ್ದು ವಿಧಾನಸಭೆಯಲ್ಲಿ ನಿಂತು ಹೇಳಿದ್ದು. ಇದು ನೇರವಾಗಿ ಕಡತಕ್ಕೆ ಹೋಗಿದೆ, ಆನ್ ರೆಕಾರ್ಡ್, ಕಡತದಲ್ಲಿರುತ್ತೆ ದಾಖಲೆಯಾಗಿ ಯಾವತ್ತೂ ಕೂಡ ಹೇಳಿರುವಂಥದ್ದು. ನೀವು ಹೊರಗಡೆ ಮೀಡಿಯಾದಲ್ಲಿ ಕೊಟ್ಟಂಥ ಹೇಳಿಕೆಗೆ ಅಷ್ಟು ಇಂಪಾರ್ಟೆನ್ಸ್ ಇರಲ್ಲ, ಆದರೆ ವಿಧಾನಸಭೆಯಲ್ಲಿ ನಿಂತು ಕೊಟ್ಟಂಥ ಹೇಳಿಕೆಗೆ ಬಹಳ ದೊಡ್ಡ ಇಂಪಾರ್ಟೆನ್ಸ್ ಇರುತ್ತೆ, ಅದಕ್ಕೆ ಬೇರೆದೇ ಮಹತ್ವ ಇದೆ. ಬಹುಶಃ ಈ ದಾಖಲೆ ದೆಹಲಿಗೂ ಕೂಡ ಹೋಗುತ್ತೆ, ಹೈಕಮಾಂಡ್ಗೂ ಕೂಡ ಇಷ್ಟೊಳಗಾಗಲೇ ಮುಟ್ಟಿರುತ್ತೆ. ಸೊ ಆ ದೃಷ್ಟಿಯಿಂದ ರಾಯರೆಡ್ಡಿಯವರ ಹೇಳಿಕೆ ಭಾಳ ಮುಖ್ಯ ಅಂತ ನನಗನ್ಸುತ್ತೆ. ನೋಡಿ ಏನಾಗುತ್ತೆ, ಇದೇ ರಾಯರೆಡ್ಡಿಯವರು ಯಾವಾಗ ದೆಹಲಿಯಲ್ಲಿ ಸಿದ್ದರಾಮಯ್ಯರು DK ಶಿವಕುಮಾರ್ ನಾನು CM ಆಗಬೇಕು, ನಾನು CM ಆಗಬೇಕು ಅಂತಲೇ ಭಾಳ ಪ್ರಯತ್ನ ಮಾಡ್ತಾಯಿದ್ರಲ್ಲ, ಹೈಕಮಾಂಡ್ ಎದುರುಗಡೆ ಎಲ್ಲ ಪಟ್ಟೆಗಳನ್ನ ಹಾಕ್ತಾಯಿದ್ರಲ್ಲ, ಆಗ ರಾಯರೆಡ್ಡಿಯವರು ಸ್ಟೇಟ್ಮೆಂಟ್ ಮಾಡ್ತಾರೆ,
ಸಿದ್ದರಾಮಯ್ಯನವರೇ ಸಿ ಎಂ ಆಗಬೇಕು, ಸಿದ್ದರಾಮಯ್ಯನವರು ಸಿ ಎಂ ಆಗಬೇಕು ಅಂತ ನಾನು ಬಯಸ್ತೀನಿ. ಅವರು ಹಿಂದೆ 5 ವರ್ಷಗಳ ಕಾಲ ಅತ್ಯುತ್ತಮವಾದ ಆಡಳಿತ ಕೊಟ್ಟಿದ್ದಾರೆ, ಹೀಗಾಗಿ ಅವರು ಚೀಫ್ ಮಿನಿಸ್ಟರ್ ಆಗಬೇಕು ಅನ್ನೋ ಮಾತನ್ನು ಅವರು ಭಾಳ ಗಟ್ಟಿ ಧ್ವನಿಯಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ಹೇಳಿಕೆಯನ್ನು ಕೊಟ್ಟಿದ್ದರು. ಈಗ ಆನ್ ರೆಕಾರ್ಡ್ ಅಸೆಂಬ್ಲಿಯಲ್ಲಿ ಕೂಡ ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿ ಆಗಿರಬೇಕು ಅನ್ನೋ ಕೂಡ ಹೇಳಿದ್ದಾರೆ. ಸಿ ಅಲ್ಲಿ ಕೂಡಲೇ ಬಿ ಜೆ ಪಿಯವರು ಇದನ್ನು ಕೇಳಿದ್ರು, ಓ ನೀವು ಮಿನಿಸ್ಟರ್ ಮಾಡಲಿ ನಿಮ್ಮನ್ನ, ನೀವು ಮಿನಿಸ್ಟರ್ ಆಗಬೇಕು ಅಂತೇಳಿ ಬಕೀಟ್ ಹಿಡಿತಾ ಇದ್ದೀರಾ, ಬಕೀಟ್ ಬಕೀಟ್ ಅಂತ ಹೇಳಿ ಎಲ್ಲ ಘೋಷಣೆಗೆ ಹೋಗಿದ್ರು. ಅದಕ್ಕೂ ಉತ್ತರ ಕೊಟ್ಟರು ರಾಯರೆಡ್ಡಿಯವರು, ಇಲ್ಲ ನಾನು ಹೇಳಿದ್ದೀನಿ ಸಿದ್ದರಾಮಯ್ಯನವ್ರು ನಾನು ಮಿನಿಸ್ಟರ್ ಮಾಡೋದು ಬೇಡ ಅಂತ ಹೇಳಿದ್ದೀನಿ ಅಂತ ಹೇಳಿದ್ರು. ಹಾಗೆ ಹೇಳಬೇಕು ಬಿಡಿ ರಾಯರೆಡ್ಡಿಯವರು, ಯಾಕಂದರೆ ರಾಯರೆಡ್ಡಿಯವರಿಗೆ ಹಿಂದೆ ಒಂದು ಅನುಭವ ಆಗಿತ್ತು. 2013ರಲ್ಲಿ ಸಿದ್ದರಾಮಯ್ಯನವರು ಸಿ ಎಂ ಆದ್ರಲ್ಲ, ಆಗ ಇನ್ನೂ ಮಂತ್ರಿಗಳು ಯಾರ್ಯಾರು ಅನ್ನೋದು ಫೈನಲ್ ಆಗಿರಲ್ಲ, ಪಟ್ಟಿ ತಗೊಂಡು ಹೋಗಿದ್ದರು ಸಿದ್ದರಾಮಯ್ಯನವರು ದೆಹಲಿಗೆ. ಸೋನಿಯಾ ಗಾಂಧಿಯವ್ರ ಜೊತೆ ಮೀಟಿಂಗ್ ಫಿಕ್ಸ್ ಆಗಿತ್ತು, ಎಲ್ಲ ಆಕಾಂಕ್ಷಿಗಳೆಲ್ಲ ಹೋಗಿ ದೆಹಲಿಯಲ್ಲಿ ಕೂತ್ಕೊತಾರಲ್ಲ ಹಂಗೆ ಎಲ್ಲ ಹೋಗಿ ಕೂತ್ಕೊಂಡಿದ್ರು. ರಾಯರೆಡ್ಡಿಯವರು ಕೂಡ ಅಲ್ಲಿ ಸೋನಿಯಾ ಗಾಂಧಿಯವ್ರ ಮನೆ ಹತ್ರನೇ ಓಡಾಡ್ತಾ ಇದ್ರು. ಸಿದ್ದರಾಮಯ್ಯನವ್ರು ಬಂದರು, ಸಿದ್ದರಾಮಯ್ಯವ್ರ ಕೈಯಲ್ಲಿ ಲಿಸ್ಟ್ ರೆಡಿ ಇದೆ. ಬಂದರು, ಇನ್ನೇನು ಒಳಗೆ ಹೋಗ್ಬೇಕವರು, ಅವಾಗ ರಾಯರೆಡ್ಡಿಯವರು ಹೋಗಿ ಮಾತಾಡಿದ್ರು, ನನಗೆ ಇಂಥದ್ದೇ ಒಂದು ಖಾತೆ ಬೇಕು ಅಂತ ಒಂದು ಪ್ರಮುಖವಾದ ಪ್ರಬಲವಾದ ಖಾತೆ ಕೇಳಿದ್ರು. ಬರೀ ಮಿನಿಸ್ಟರ್ ಕೇಳಿದ್ದಲ್ಲ ಅವರು, ಖಾತೆ ಡೈರೆಕ್ಟ್ ಖಾತೆಗೆ ಹೋಗ್ಬಿಟ್ರು, ಇನ್ನು ಮಂತ್ರಿ ಯಾರ್ಯಾರು ಅನ್ನೋದೇ ಫೈನಲ್ ಆಗಿಲ್ಲ, ಡೈರೆಕ್ಟ್ ಖಾತೆನೇ ಕೇಳಿದ್ರು. ಆ್ಯಕ್ಚುಲಿ ಸಿದ್ದರಾಮಯ್ಯನವ್ರ ಲಿಸ್ಟಲ್ಲಿ ರಾಯರೆಡ್ಡಿಯವ್ರ ಹೆಸರಿತ್ತು. ಇವ್ರು ಯಾವಾಗ ಆ ಖಾತೆ ಕೇಳಿದ್ರಲ್ಲ, ಒಂದು ಸತಿ ಹಿಂಗೆ ನೋಡ್ಕೊಂಡು ಹೋದರು, ಒಳಗೆ ಹೋಗಿ ಹೊರಗೆ ಬಂದರು ರಾಯರೆಡ್ಡಿಯವ್ರ ಹೆಸರಿರಲಿಲ್ಲ. ಮಂತ್ರಿ ಪಟ್ಟಿಯಿಂದನೇ ಅವರು ಆ ಪಟ್ಟಿಯಿಂದನೇ ಅವ್ರ ಹೆಸರು ಕೈ ತಪ್ಪು ಹೋಗಿತ್ತು. ಅಂದರೆ ಸಿದ್ದರಾಮಯ್ಯನವ್ರು ಯಾವ್ಯಾವ ರೀತಿ ಡಿಸಿಷನ್ ಮಾಡ್ತಾರೆ ಏನು ಅನ್ನೋದು ಚೆನ್ನಾಗಿ ಅನುಭವ ಇದೆ. ಸಿ ಆಮೇಲೆ ಅವ್ರನ್ನ ಮಿನಿಸ್ಟರ್ ಮಾಡಿದ್ರು, ಕೊನೆ 2 ವರ್ಷ ಇದ್ದಾಗ, 3 ವರ್ಷ ಮಿನಿಸ್ಟರ್ ಆಗಿರಲಿಲ್ಲ ಅವರು, ಆ ಪಟ್ಟಿಯಿಂದ ಹೊರಗೆ ಬಿದ್ದಿದ್ದು ಹೊರಗೆ ಇದ್ದಿದ್ರು ಅವರು. ಕೊನೆ 2 ವರ್ಷ ಇದ್ದಾಗ ಮಿನಿಸ್ಟರ್ ಮಾಡಿದ್ರು, ಆಪ್ತರು ಅನ್ನೋ ಇದರಲ್ಲಿ ಕನ್ಸಲ್ಟ್ರೇಷನ್ ಮಾಡಿದ್ರು. ಅವಾಗ ಯಾವ ಖಾತೆನೂ ಕೇಳಿಲ್ಲ ಅವರು, ನೀವು ಯಾವ್ದಾದ್ರು ಖಾತೆ ಕೊಡಿ ಅಂದರು. ಆಮೇಲೆ ಉನ್ನತ ಶಿಕ್ಷಣ ಖಾತೆ ಕೊಟ್ಟರು ಅವರಿಗೆ. ದಟ್ಸ್ ಎ ಡಿಫ್ರೆಂಟ್ ಸ್ಟೋರಿ. ಅಂದರೆ ಈ ಹಿಂದೆ ಅನುಭವ ಆಗಿದ್ದರಿಂದ ಇವಾಗ ಏನು ಹೇಳ್ತಿದ್ದಾರೆ ಅವರು, ಇಲ್ಲ ನಂಗೆ ಮಿನಿಸ್ಟರ್ ಪೋಸ್ಟೇ ಬೇಡ ಅಂತ ಹೇಳಿದ್ದೀನಿ, ಖಾತೆ ಅಲ್ಲ ಮಿನಿಸ್ಟರ್ ಪೋಸ್ಟೇ ಬೇಡ ಅಂತ ಹೇಳಿದ್ದೀನಿ ಅಂತ ಹೇಳಿದ್ರು. ಅಂದರೆ ಈ ರೀತಿಯಾಗಿ ಸಿದ್ದರಾಮಯ್ಯನವ್ರು ಯಾವ ರೀತಿ ಟ್ರೀಟ್ ಮಾಡ್ತಾರೆ, ಹೆಂಗೆ ಅವ್ರು ರಿಪ್ಲೈ ಇರುತ್ತೆ, ಎಷ್ಟು ಸೂಕ್ಷ್ಮವಾಗಿ ಅವ್ರು ನೋಡ್ತಾರೆ ಅನ್ನೋದು ಗೊತ್ತಿರೋದ್ರಿಂದ ಈ ಕಡೆ ಸಿದ್ದರಾಮಯ್ಯನವರೇ 5 ವರ್ಷ ಸಿ ಎಂ ಅಂತಲೂ ಕೂಡ ಅಸೆಂಬ್ಲಿಯಲ್ಲಿ ನಿಂತು ಹೇಳ್ತಾರೆ. ಈ ಕಡೆ ಇಲ್ಲ ಇಲ್ಲ ನಾನೇನು ಮಿನಿಸ್ಟರ್ ಪೋಸ್ಟ್ ಬೇಡ ಅಂತ ಹೇಳಿದ್ದೀನಿ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ಅಂದರೆ ಏನಾಗ್ತಾ ಇದೆ, ಸಿದ್ದರಾಮಯ್ಯನವರ ಕಟ್ಟರ್ ಬೆಂಬಲಿಗರು ಅಂತ ಯಾರೆಲ್ಲ ಇದ್ದಾರೆ, ಅವರೆಲ್ಲರೂ ಕೂಡ ಈಗ ಸಿದ್ದರಾಮಯ್ಯನವರೇ 5 ವರ್ಷ ಸಿ ಎಂ, ಸಿದ್ದರಾಮಯ್ಯನವರೇ 5 ವರ್ಷ ಸಿ ಎಂ ಅಂತ ಹೇಳೋ ಮೂಲಕ ಅದನ್ನು ಗಟ್ಟಿ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಒಂದು ಪವರ್ ಶೇರಿಂಗ್ ಆಗಿದೆ ಅನ್ನೋದೆಲ್ಲ ಒಂದು ಸುದ್ದಿ ಬಂತಲ್ಲ, ಏನಂತ ಬಂತು, ಇವರು 2 ವರ್ಷ ಅವರು 2 ವರ್ಷ ಅಂತ, 2.5 ವರ್ಷ ಇವರು ಸಿದ್ದರಾಮಯ್ಯ 2.5 ವರ್ಷ, ಡಿ ಕೆ ಶಿವಕುಮಾರ್ 2.5 ವರ್ಷ ಅಂತಲಿ ಒಂದು ಪವರ್ ಶೇರಿಂಗ್ ಆಗಿದೆ, ಒಂದು ಸೂತ್ರ ರಚನೆ ಆಗಿದೆ, ಸಂಧಾನ ಸೂತ್ರದ ಮೇಲೆ ಈಗ ಒಪ್ಕೊಂಡಿದ್ದಾರೆ ಅಂತೆಲ್ಲ ಸುದ್ದಿ ಆಗಿತ್ತಲ್ವಾ. ಡಿ ಕೆ ಶಿವಕುಮಾರ್ ಕೂಡ ಎಲ್ಲ ಆದ್ಮೇಲೆ ಹೊರಗಡೆ ಬಂದು ಏನು ಹೇಳಿದರು, ಹೈಕಮಾಂಡ್ ಒಂದು ಸೂತ್ರ ಮಾಡಿದೆ ಅದ್ರ ಮೇಲೆ ನಾನು ಒಪ್ಕೊಂಡಿದ್ದೀನಿ ಅಂತ ಹೇಳಿದರು. ಲೋಕಸಭಾ ಎಲೆಕ್ಷನ್ ತನಕ ಸಿದ್ದರಾಮಯ್ಯ ಅವರು, ಲೋಕಸಭಾ ಎಲೆಕ್ಷನ್ ನಂತರ ಡಿ ಕೆ ಶಿವಕುಮಾರ್ ಅವರು ಅಂತಿತ್ತು. ಅಲ್ಲ ಒಟ್ಟು 2.5 ವರ್ಷ, ಲೋಕಸಭೆ ಇನ್ನೊಂದು ವರ್ಷಕ್ಕೆ ಬರುತ್ತೆ, ಸೊ ಒಟ್ಟು 2.5 ವರ್ಷ ಅಂತೇಳಿ ಎಲ್ಲ ಕೆಲವು ಮೂಲಗಳಿಂದ ಬಂದಂಥ ಮಾಹಿತಿ ಆಗಿತ್ತು. ಬಟ್ ಇವಾಗ ಅದೆಲ್ಲ ಏನಿಲ್ಲ, ಸಿದ್ದರಾಮಯ್ಯನವರೇ 5 ವರ್ಷ ಅಂತಲಿ ಗಟ್ಟಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆ ಮೆಸೇಜ್ನ ಒಂದು ಕಡೆ ರಾಜ್ಯ ಜನರಿಗೂ ಕನ್ವೆ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಹೈಕಮಾಂಡ್ಗೂ ಕೂಡ ಕನ್ವೆ ಮಾಡ್ತಿದ್ದಾರೆ. ಎಲ್ಲೂ ಸಿದ್ದರಾಮಯ್ಯನವ್ರು ಹೇಳ್ತಾ ಇಲ್ಲ, ಹೇಳ್ತಿರೋದೆಲ್ಲ ಬೆಂಬಲಿಗರು, ಬೆಂಬಲಿಗರೇ ನಮಗೆ ಸಿದ್ದರಾಮಯ್ಯ ಬೇಕು ಅನ್ನೋ ಮೆಸೇಜ್ ಕೊಟ್ಟಂಗೆ. ಆ ರೀತಿಯ ಒಂದು ತಂತ್ರಗಾರಿಕೆ ಹೇಗೆ ರಾಜಸ್ಥಾನದಲ್ಲಿ ನಡೆದಿತ್ತು, ಹೇಗೆ ಮಧ್ಯಪ್ರದೇಶದಲ್ಲಿ ನಡೆದಿತ್ತು, ಹೇಗೆ ಛತ್ತೀಸ್ಗಢದಲ್ಲಿ ನಡೆದಿತ್ತು, ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಆರಂಭ ಆಗಿದೆ ಅನ್ನೋದರ ಸ್ಪಷ್ಟ ಸೂಚನೆ ರಾಯರೆಡ್ಡಿಯವರ ಹೇಳಿಕೆ. ಜಗದೀಶ್, ನೀವು ಹೇಳಿದಂತೆ ಎಲ್ಲ ಬೆಳವಣಿಗೆಯನ್ನು ನೋಡ್ತಿದ್ರೆ, ರಾಜಸ್ಥಾನದಲ್ಲಿ ಆದಾಗೆ, ಛತ್ತೀಸ್ಗಢದಲ್ಲಿ ಆದಾಗೆ, ಮಧ್ಯಪ್ರದೇಶದಲ್ಲಿ ಆದಾಗೆ, ಕಾಂಗ್ರೆಸ್ ಹೊರಗಡೆ ನೋಡೋಗ ಒಗ್ಗಟ್ಟಲ್ಲಿದ್ದೇವೆ ಅಂತೇಳಿ, ಆದರೆ ಒಳಗಡೆ ಒಡೆದ ಮನೆ ಇದು. ಕರ್ನಾಟಕದಲ್ಲೂ ಇದೇ ರೀತಿ ಆಗಿದೆ. ಈ ಎಲ್ಲ ಹೇಳಿಕೆಗಳು, ಇವರ ಸ್ಟೇಟ್ಮೆಂಟ್ಗಳನ್ನು ನೋಡುವಾಗ ಕರ್ನಾಟಕದ ಪರಿಸ್ಥಿತಿ ಇದೆ ಅಂತ ಕಾಣ್ತಿದೆ. ನಿಮ್ಮ ಈ ಎಲ್ಲ ವಿಶ್ಲೇಷಣೆಗೆ ವಂದನೆಗಳು ಸರ್. ಇದಾಗಿತ್ತು ಇವತ್ತಿನ ಸ್ಟ್ರೈಟ್ ಫಾರ್ವರ್ಡ್. ಇಂಥದೇ ಪೊಲಿಟಿಕಲ್ ಕಂಟೆಂಟ್ ಜೊತೆ ನಾಳೆ ನಿಮ್ಮ ಮುಂದೆ ಬರ್ತೇವೆ. ನೋಡ್ತಾ ಇರಿ ಟಿ ವಿ ವಿಕ್ರಮ. ದೇಶ ನಿಮ್ಮ ಕೈಯಲ್ಲಿ, ಅಂದರೆ ನಮ್ಮೆಲ್ಲರ ಕೈಯಲ್ಲಿ. ನಮಸ್ತೆ. ಟಿ ವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ.
ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.